ಸಿಲಿಂಡರ್ ದರ ಏರಿಕೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ನೇತೃತ್ವದಲ್ಲಿ ಕೋಲಾರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಮೆಕ್ಕೆ ವೃತ್ತದಲ್ಲಿ ಮಹಿಳಾ ಕೈ ಮುಖಂಡರು ಕಾರ್ಯಕರ್ತರು ಸಿಲಿಂಡರ್ ಹಿಡಿದು ವಿಭಿನ್ನವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಖಾಲಿ ಸಿಲಿಂಡರ್ ತಲೆ ಮೇಲೆ ಹೊತ್ತು ತಿರುಗಾಡಿದಂತಹ ಪುಷ್ಪಾ ಅಮರನಾಥ್ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಎಲ್ಪಿಜಿ ದರ ಏರಿಕೆಯಿಂದಾಗಿ ಬಡವರು ತೀವ್ರ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತಹ ಕೂಡಲೇ ಸಿಲಿಂಡರ್ ದರವನ್ನು ಇಳಿಕೆ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಕೇಂದ್ರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು. ಇನ್ನು ಪ್ರತಿಭಟನೆಯ ವೇಳೆಯಲ್ಲಿ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ಈ ಒಂದು ಸಂದರ್ಭದಲ್ಲಿ ನಡೆಯಿತು. ಇನ್ನು ರಸ್ತೆಯಲ್ಲಿ ಸುಮ್ಮನೆ ಅಡಾದಿಡ್ಡಿ ಯಾಕೆ ಓಡಾಡ್ತೀರಾ ಅಂತ ಹೇಳಿ ಪೊಲೀಸ್ ಎಎಸ್ಐ ಪ್ರಶ್ನೆ ಮಾಡಿದಕ್ಕೆ ಕೆಡಕಾರಿದಂತಹ ಪುಷ್ಪಾ ಅಮರನಾಥ್ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮಾಡದೆ ನಮ್ಮ ಮನೆಯಲ್ಲಿ ಮಾಡೋಕೆ ಆಗುತ್ತಾ, ಇನ್ನು ಎಲ್ಪಿಜಿ ದರ ಏರಿಕೆ ಪರಿಣಾಮವಾಗಿ ನಿಮ್ಮ ಮನೆಯವರ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ, ಸಹಕರಿಸಿ ಅಂತ ಹೇಳಿ ಪೊಲೀಸರಿಗೆ ಅವರು ಟಾಂಗ್ ಅನ್ನ ಕೊಟ್ಟರು. ಬಳಿಕ ಮಾತನಾಡಿದಂತ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಕೇಂದ್ರ ಸರ್ಕಾರ ಬಡವರ ಇಲ್ಲದಂತೆ ಮಾಡುತ್ತೆ ಅಂತ ಹೇಳಿ ಕೂಡ ಅವರು ಮಾತನಾಡಿರುವಂತದ್ದು. ಒಂದ್ ರೀತಿಯಾಗಿ ಇವರು ಬಡವರನ್ನ ಹಾಳು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತ ಹೇಳಿ ಇಲ್ಲದಂತೆ ಅವರು ಮಾತಲಾಗುವಂತದ್ದು ಅಂತ ಹೇಳಿ ಕೂಡ ಅವರು ಕಿಡಿಕಾರಿದ್ರು. ಡಿಸ್ಕಷನ್ ಬೇಡ ಕೇಳಿದ್ರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೋಲಾರದಿಂದ ಮಹಿಳೆಯರು ಬೀದಿಗಿಳಿದು ರಸ್ತೆನಲ್ಲಿ ಸಿಲಿಂಡರ್ ಹಿಡ್ಕೊಂಡು ಮತ್ತು ಈ ಬಿಸಿಲಲ್ಲಿ ಕೂಡ ನಾವು ಈಚೆ ಬಂದು ಬಿಜೆಪಿ ಸರ್ಕಾರದ ವಿರುದ್ಧ ಯಾಕೆ ಕಿರಿಸ್ತಾ ಇದ್ದೀವಿ ಅಂದರೆ, ದಿನೇ ದಿನೇ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದೆ ಈ ಒಂದು ಭ್ರಷ್ಟ ನಾಚಿಕೆ ಗೇಡಿನ ಮಾನಗೆಟ್ಟ ಮತಿಹೀನ ಸರ್ಕಾರ. ಇವರಿಗೆ ಮಹಿಳಾ ಪರವಾದಂತಹ ಯಾವುದೇ ಕಾಳಜಿ ಇಲ್ಲ, ಯುವಕರ ಪರ ರೈತರ ಪರ ಕಾಳಜಿ ಇಲ್ದಿರುವ ಇವರು ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ನೋಡಿ. 2014ರಲ್ಲಿ 410 ರೂಪಾಯಿ ಇತ್ತು ಯು ಪಿ ಎ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರ ಒಂದು ಸರ್ಕಾರದಲ್ಲಿ 410 ರೂಪಾಯಿ ಇತ್ತು ಗ್ಯಾಸ್ ಬೆಲೆ. ಇವತ್ತು 1200 ರೂಪಾಯಿವರೆಗೂ ದಾಟ್ತಾ ಇದೆ. ನಿಮಗೆ ಮನುಷ್ಯತ್ವ ಇದೆಯಾ? ಮಾಳವಿಕಾ ಅಕ್ಕ ಅವರು, ತಾರಕ ಅವರು, ಶೋಭಕ್ಕ ಅವರು, ಶಶಿಕಲಾ ಜೊಲ್ಲೆ ಅವರು, ಸ್ಮೃತಿ ಇರಾನಿ ಅವರು, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಎಳ್ಕೊಂಡು ಬಂದು ಕೇಳಬೇಕು ಅನ್ನಿಸ್ತಾ ಇದೆ ನಮಗೆ. ಬೀದಿ ಮೇಲೆ ಉಳ್ಳಾಡ್ತಾ ಇದ್ರು. ಗ್ಯಾಸ್ ಸಿಲಿಂಡರ್ 10 ರೂಪಾಯಿ ಜಾಸ್ತಿ ಆದಾಗ 2014ರಲ್ಲಿ ನಿಮ್ಗೆ ನಾಚಿಕೆ ಆಗ್ತಾ ಇಲ್ಲ? ಇವಾಗ ಎಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದೀರಾ? ನೀವು ಹೆಣ್ಣು ಕುಲಕ್ಕೆ ಅವಮಾನ ನೀವೆಲ್ಲರೂ. ನಿಮ್ಮನೇಲಿ ಅಡುಗೆ ಮಾಡಲ್ವಾ? ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂತ ನಿಮ್ ಸರ್ಕಾರವನ್ನ ಕೇಳಲಿಕ್ಕೆ ನಿಮ್ಗೆ ನಾಲ್ಗೆ ಇಲ್ಲ? ನಾವಿವತ್ತು ಮಹಿಳಾ ಕಾಂಗ್ರೆಸ್ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಸ್ತೆಗಿಳಿದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಗ್ಯಾಸ್ ಸಿಲಿಂಡರ್ ಖಾಲಿ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ನಾವು ನಿಮ್ ವಿರುದ್ಧ ಪ್ರತಿಭಟನೆಯನ್ನ ಸ್ಲೋಗನ್ನ ಕೂಗ್ತೀವಿ. ಈ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳೆಯರೇ, ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು. ಕೋಲಾರದಿಂದ ಮಹಿಳೆಯರು ಬೀದಿಗಿಳಿದು ರಸ್ತೆನಲ್ಲಿ ಸಿಲಿಂಡರ್ ಹಿಡ್ಕೊಂಡು ಮತ್ತು ಈ ಬಿಸಿಲಲ್ಲಿ ಕೂಡ ನಾವು ಈಚೆ ಬಂದು ಬಿಜೆಪಿ ಸರ್ಕಾರದ ವಿರುದ್ಧ ಯಾಕೆ ಕಿರಿಚ್ತಾ ಇದ್ದೀವಿ ಅಂದ್ರೆ, ದಿನೇ ದಿನೇ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ ಈ ಒಂದು ಭ್ರಷ್ಟ ನಾಚಿಕೆ ಗೇಡಿನ ಮಾನಗೆಟ್ಟ ಮತಿಹೀನ ಸರ್ಕಾರ. ಇವ್ರಿಗೆ ಮಹಿಳಾ ಪರವಾದಂತಹ ಯಾವುದೇ ಕಾಳಜಿ ಇಲ್ಲ, ಯುವಕರ ಪರ ರೈತರ ಪರ ಕಾಳಜಿ ಇಲ್ದಿರುವ ಇವರು ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ನೋಡಿ. 2014ರಲ್ಲಿ 410 ರೂಪಾಯಿ ಇತ್ತು ಯು ಪಿ ಎ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರ ಒಂದು ಸರ್ಕಾರದಲ್ಲಿ 410 ರೂಪಾಯಿ ಇತ್ತು ಗ್ಯಾಸ್ ಬೆಲೆ. ಇವತ್ತು 1200 ರೂಪಾಯಿವರೆಗೂ ದಾಟ್ತಾ ಇದೆ. ನಿಮಗೆ ಮನುಷ್ಯತ್ವ ಇದೆಯಾ? ಮಾಳವಿಕಾ
ಅಕ್ಕ ಅವರು, ತಾರಕ್ಕ ಅವರು, ಶೋಭಕ್ಕ ಅವರು, ಶಶಿಕಲಾ ಜೊಲ್ಲೆ ಅವರು, ಸ್ಮೃತಿ ಇರಾನಿ ಅವರು, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಎಳ್ಕೊಂಡು ಬಂದು ಕೇಳಬೇಕು ಅನಿಸ್ತಾ ಇದೆ ನಮಗೆ. ಬೀದಿ ಮೇಲೆ ಉಳ್ಳಾಡ್ತಾ ಇದ್ರು. ಗ್ಯಾಸ್ ಸಿಲಿಂಡರ್ 10 ರೂಪಾಯಿ ಜಾಸ್ತಿ ಆದಾಗ 2014ರಲ್ಲಿ ನಿಮ್ಗೆ ನಾಚಿಕೆ ಆಗ್ತಾ ಇಲ್ಲ? ಇವಾಗ ಎಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದೀರಾ? ನೀವು ಹೆಣ್ಣು ಕುಲಕ್ಕೆ ಅವಮಾನ ನೀವೆಲ್ಲರೂ. ನಿಮ್ಮ ಮನೇಲಿ ಅಡುಗೆ ಮಾಡಲ್ವಾ? ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂತ ನಿಮ್ ಸರ್ಕಾರವನ್ನ ಕೇಳಲಿಕ್ಕೆ ನಿಮ್ಗೆ ನಾಲ್ಗೆ ಇಲ್ಲ? ನಾವಿವತ್ತು ಮಹಿಳಾ ಕಾಂಗ್ರೆಸ್ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಸ್ತೆಗಿಳಿದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಗ್ಯಾಸ್ ಸಿಲಿಂಡರ್ ಖಾಲಿ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ನಾವು ನಿಮ್ ವಿರುದ್ಧ ಪ್ರತಿಭಟನೆಯನ್ನ ಸ್ಲೋಗನ್ನ ಕೂಗ್ತೀವಿ. ಈ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳೆಯರೇ, ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ತಕ್ಕ ಪಾಠವನ್ನ ಕಲಿಸಬೇಕು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.